ಇನ್ನು ಕರೋನಾ ಮೂರನೇ ಅಲೆ ಆರಂಭವೇ ಆಗಿಲ್ಲ ಆಗಲೇ ಗದಗದಲ್ಲಿ ಬೆಡ್ ಗಾಗಿ ಆಹಾಕಾರ ಆರಂಭವಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಜೊತೆಗೆ ಮುದ್ದು ಮಕ್ಕಳು ನರಳಾಟ ಅನುಭವಿಸುತ್ತಿದ್ದಾರೆ ಗದಗ ನಗರದ ಕೆಸಿ ರಾಣಿ ರಸ್ತೆಯ ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಇದಾಗಿದೆ ಒಂದೇ ಬೆಡ್ ನಲ್ಲಿ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆ ನೀಡುವಂತಾ ಅವ್ಯವಸ್ಥೆ ಉಂಟಾಗಿದೆ ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಸೇರಿ ನ್ಯೂಮೇನಿಯಾದಂತಹ ಬಾಧೆ ಹೆಚ್ಚಾಗಿದ್ದು ಕಳೆದ ಒಂದು ವಾರದಿಂದ ಜಿಲ್ಲೆಯ ಎಲ್ಲಾ ಮಕ್ಕಳ ಆಸ್ಪತ್ರೆಗಳು ತುಂಬಿ ತುಡುಕುತ್ತಿವೆ ಬೆಡ್ ಸಿಗದೆ ಕಾಯಿಲೆಗೆ ತುತ್ತಾಗಿರೋ ಮಕ್ಕಳು ಹಾಗೂ ಪೋಷಕರು ವಾಪಸ್ ಆಗುತ್ತಿದ್ದಾರೆ ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ಇಂತಹ ಅಮಾನವೀಯ ಪರಿಸ್ಥಿತಿ ಉಂಟಾಗಿದೆ ಇಷ್ಟಾದರೂ ಜನಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಮಾತ್ರ ಡೋಂಟ್ ಕೇರ್ ಅನ್ನುವುದು ಮತ್ತಷ್ಟು ಮಕ್ಕಳ ಪೋಷಕರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ ರೋಗಿಗಳಿಗೆ ಬೆಡ್ ಗಳು ಇಲ್ಲದಂಗ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಒಂದೇ ಬೆಡ್ ಒಳಗ ಎರಡೆರಡು ಮಕ್ಕಳನ್ನ ಈ ತರ ಎಲ್ಲ ಕೂಡಿಸಿದರೆ ಈಗ ಏನಾಗಿದೆ ಮೂರನೇ ಅಲೆ ಅನ್ನೋದು ಚಿಕ್ಕ ಮಕ್ಕಳಿಗೆ ಅಂತಾನೆ ತಜ್ಞರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಒಂದು ಕಡೆ ಕೊರೋನಾ ನಿಯಮನ ಇವರೇ ಅಧಿಕಾರಿಗಳೇ ಇಲ್ಲಿ ಸಂಬಂಧಪಟ್ಟ ಆರೋಗ್ಯ ಇದ ಇವರೇ ಪಾಲನೆ ಮಾಡ್ತಿಲ್ಲ ಅಂತ ಒಂದು ಮೇಲ್ನೋಟಕ್ಕೆ ಇಲ್ಲಿ ಅನಿಸ್ತತ್ರಿ ಇಲ್ಲಿ ಒಂದೊಂದು ಬೆಡ್ಡಿಗೆ ಇಬ್ಬಿಬ್ಬರು ಮಕ್ಕಳನ್ನ ಎಲ್ಲ ಹಾಕುವಂತ ಕೆಲಸ ಮಾಡಿದ್ದಾರೆ ಇಲ್ಲಿ ಕೊರೋನಾ ಅನ್ನೋದು ಮತ್ತೆ ಹೆಚ್ಚಾಗುತ್ತೆ ಕಡಿಮೆ ಆಗಂಗಿಲ್ಲರಿ ತಿರುಗಿ ಒಂದು ಮಗಂದ ಏನು ಕಾಯಿಲೆ ಇನ್ನೊಂದು ಮಗ ಹರಡುವಂಥ ಸಾಧ್ಯತೆಗಳು ಹೆಚ್ಚಿದ್ದವು ಇದನ್ನು ಇದು ಏನು ಸಂಬಂಧಪಟ್ಟ ಅಧಿಕಾರಿಗಳು ಏನಿದಾರ ರಾಜಕಾರಣಿಗಳು ಅಥವಾ ಜಿಲ್ಲಾಡಳಿತ ಏನಿದೆಲ್ಲ ಇದ್ರ ಬಗ್ಗೆ ಬೆಡ್ಡಿನ ಒಂದು ವ್ಯವಸ್ಥೆ ಮಾಡಿ ಯಾವುದೇ ತೊಂದರೆ ಆಗಲ್ಲದಂಗೆ ನೋಡ್ಕೋಬೇಕಂತ ಆಗಸ್ಟ್ ಮಧ್ಯ ಅಥವಾ ಆಗಸ್ಟ್ ಕೊನೆಯ ವಾರದಾಗ ಈ ಪೇಷಂಟ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಇದು ಭಾಳ ರಶ್ ಆಗಿದೆ ಈಗ ಅಲ್ಲೊಂದು ಇಲ್ಲೊಂದು ಒಂದು ಬೆಡ್ಡಲ್ಲಿ ಎರಡು ಪೇಷಂಟನ್ನು ಹಾಕ್ತಾ ಇದ್ದಾರೆ ಹಾಗೆ ಹಾಕಬೇಡಿ ಒಂದು ಬೆಡ್ಡಲ್ಲಿ ಒಂದೇ ಪೇಷಂಟನ್ನು ಹಾಕಿ ಅಂತೇಳಿ ಸ್ತ್ರೀ ರೋಗದ ತಜ್ಞ ಸ್ತ್ರೀ ರೋಗ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಚಿಕ್ಕ ಮಕ್ಕಳ ವಿಭಾಗದ ಮುಖ್ಯಸ್ಥರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಈ ಒಂದು ಸೀರಿಯಸ್ ಆಗಿ ಇದು ರೆಫರಲ್ ಆಸ್ಪತ್ರೆ ಆಗಿರೋದ್ರಿಂದ ಬೇರೆ ತಾಲೂಕಿನಿಂದ ಮತ್ತು ಬೇರೆ ಜಿಲ್ಲೆಯಿಂದ ಇಲ್ಲಿ ಬಾಜು ಕೊಪ್ಪಳ ಜಿಲ್ಲೆ ಇದೆ ಆಮೇಲೆ ಹಾವೇರಿ ಇದೆ ಅಲ್ಲಿಂದನೂ ಪೇಷಂಟ್ ಬರ್ತಾ ಇದ್ದವು ಅವು ಲಾಸ್ಟ್ ಸ್ಟೇಜಿಗೆ ಎಮರ್ಜೆನ್ಸಿ ಸೀರಿಯಸ್ ಆಗಿ ಬಂದಾಗ ಒಂದು ಅಥವಾ ಎರಡು ಪೇಷಂಟ್ಗಳನ್ನು ಬೆಡ್ಗಳಲ್ಲಿ ಎಮರ್ಜೆನ್ಸಿ ಬಂದಾಗ ಟ್ರೀಟ್ಮೆಂಟನ್ನು ಅಡ್ಮಿಟ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ಇನ್ನು ಮುಂದೆ ಆ ರೀತಿ ಆಗ್ಲಂಗ